ಈ ವೃದ್ಧಾಶ್ರಮ ಮತ್ತೆ ಅನಾಥಾಶ್ರಮಗಳ ಕುರಿತು ತಮ್ಮ ಓಕೆ ಅಭಿಪ್ರಾಯ ಏನು ಅಂತ? ಸರ್, ಇವತ್ತು ವೃದ್ಧಾಶ್ರಮ ಅನ್ನೋದು ನೋಡಿ, ಮನೇಲಿ ಹಿರಿಯರನ್ನ ನೋಡ್ಕೊಂಡಿದ್ದಾರೆ. ಇವತ್ತು ಆಧುನಿಕ ಯುಗದಲ್ಲಿ ಬಹಳಷ್ಟು ಜನ ಅವರ ಒಂದು ಕೆಲಸಗಳಲ್ಲಿ ಬ್ಯುಸಿಯಾಗಿ ಅವರ ಒಂದು ತಂದೆ ತಾಯಿಗಳನ್ನೆಲ್ಲ ನೋಡ್ಕೊಂಡೆ ಇವತ್ತು ವೃದ್ಧಾಶ್ರಮಕ್ಕೆ ಬಿಡುವಂಥ ಪರಿಸ್ಥಿತಿಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಅದು ಆಗಬಾರ್ದು. ಅದೇ ರೀತಿ ಈ ರೀತಿ ನೊಂದಿರೋಂಥ ಒಂದು ಹಿರಿಯರನ್ನ ಇವತ್ತು ನಮ್ಮ ಮುರಳಿಯವರು ಈ ಒಂದು ವೃದ್ಧಾಶ್ರಮದಲ್ಲಿ ಅವ್ರನ್ನೆಲ್ಲ ರೀತಿಯ ಒಂದು ಪೋಷಕರ ರೀತಿಯಲ್ಲಿ, ಪೋಷಕರಿಗಿನ್ನ ಹೆಚ್ಚು ಒಂದು ಸಮಾನರಲ್ಲಿ ಸಮಾನತೆಯಿಂದ ನೋಡಿಕೊಂಡು ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಂಡು ಎಲ್ಲನೂ ಅವರು ನಿಜವಾಗ್ಲೂ ಒಂದು ಕುಟುಂಬದ ರೀತಿ ಬಾಳ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲೂ ಕೂಡ ಇಂಥ ಒಂದು ಒಳ್ಳೆ ಕೆಲಸಗಳು ನಡೀತಾ ಇದ್ದಾವೆ. ಇದು ಇನ್ನಷ್ಟು ಅವ್ರಿಗೆ ಪ್ರೋತ್ಸಾಹ ಸಿಗಲಿ, ನಮ್ಮ ಸಹಕಾರ ಕೂಡ ಜೈ ಫೌಂಡೇಶನ್ ವತಿಯಿಂದ ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ ಅಂತ ಈ ಮೂಲಕ ತಿಳಿ. ಸರ್, ತಂದೆ ತಾಯಿನ ನೋಡ್ಕೊಳ್ಳದೆ ಅನಾಥಾಶ್ರಮಕ್ಕೆ ಬಿಡುವಂತ ಮಂದಿ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾರೆ. ಅಂಥವ್ರಿಗೆ ಏನ್ ಸಂದೇಶ ಕೊಡ್ತೀರಾ ತಾವು? ದಯವಿಟ್ಟು ಯಾರೇ ಆಗಲಿ ಆ ಥರ ಒಂದು ಕೆಲಸಕ್ಕೆ ಕೈ ಹಾಕ್ಬೇಡಿ. ಇವತ್ತು ನಾವೇನೇ ಇದ್ರೂ ಕೂಡ ನಮ್ಮ ತಂದೆ ತಾಯಿಗಳಿಂದನೇ ನಾವು ಈ ಭೂಮಿಗೆ ಬರಬೇಕಾಗಿದ್ರು ಕೂಡ ಅವರ ಒಂದು ತಂದೆ ತಾಯಿಗಳ ಒಂದು ನಾವು ಸೇವೆ ಮಾಡಬೇಕು. ಯಾಕಂದರೆ ಇವತ್ತು ನಾವು ಬೆಳೆದು ದೊಡ್ಡವರಾಗಿದ್ದಕ್ಕೆ ಕಾರಣ ಕೂಡ ಅವರು. ಈಗ ನಮಗೆ ಓದಿಸಿ ಬೆಳೆಸಿ ಎಲ್ಲ ನೋಡಿದಂಥವನ್ನ ನಾವು ಇವತ್ತು ಆಧುನಿಕ ಯುಗದಲ್ಲಿ ಕೆಲವರು ಏನಕ್ಕೆ ಈ ಒಂದು ಪದ್ಧತಿನ ಆಚರಣೆ ಮಾಡ್ತಾರೆ ನನಗೆ ಈಗಲೂ ಭಾಳ ನೋವಾಗ್ತದೆ. ಅದು ಇನ್ನು ಮುಂದೆ ಆಗಬಾರ್ದು. ಭಾಳಷ್ಟು ಜನಗಳಲ್ಲಿ ನಾನು ಮನವಿ ಮಾಡ್ತೀನಿ, ತಂದೆ ತಾಯಿಗಳನ್ನ ಗೌರವಿಸಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಹಿರಿಯ ಜೀವಿಗಳು ಅವರು ಕಷ್ಟಪಟ್ಟು ನಮ್ಮನ್ನು ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿರ್ತಾರೆ. ಇವತ್ತು ಅವರು ವಯಸ್ಸಾದಾಗ ನಾಳೆ ಅದೇ ರೀತಿ ನಮಗೂ ಕೂಡ ಒಂದು ಪರಿಸ್ಥಿತಿ ಬರ್ಬೋದು. ಅದು ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಆ ರೀತಿ ಆಲೋಚನೆ ಮಾಡಿ ಅವ್ರನ್ನ ಕೊನೆ ಹಿರಿಯ ಜೀವಿಗಳು ಏನಿರ್ತೈತೆ ಅವ್ರಿಗೆ ಕೊನೆ ಇಳಿ ವಯಸ್ಸಲ್ಲಿ ಕೂಡ ನಾವು ಅವ್ರಿಗೆ ಸಂತೋಷ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಪುಣ್ಯದ ಕೆಲಸ, ಅದಕ್ಕಿಂತ ಬೇರೆ ಪುಣ್ಯದ ಕೆಲಸ ಇಲ್ಲ ಅಂತ ನನ್ನ ಭಾವನೆ ಸರ್.